ಮಂಡ್ಯದಲ್ಲಿ ನಮೋ ರೋಡ್ ಶೋ ನಡೆಯಲಿದೆ. 1.5 ಕಿಲೋಮೀಟರ್ ರೋಡ್ ಶೋಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಮಾರ್ಚ್ 12ನೇ ತಾರೀಕಿಗೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ 1.5 ಕಿಲೋಮೀಟರ್ ಅಷ್ಟು ರೋಡ್ ಶೋವನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ. ಅದು ಕೂಡ ಮಂಡ್ಯದಲ್ಲಿ ಈ ಬಾರಿ ಬಿಜೆಪಿಯು ಕೂಡ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಹೆಚ್ಚು ಸ್ಥಾನವನ್ನು ಗಳಿಸಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂತ. ಹಾಗಾಗಿ ಈಗ ಕಳೆದ ಬಾರಿಯೂ ಕೂಡ ಮಂಡ್ಯಕ್ಕೆ ಬಂದು ಹೋಗಿದ್ದರು, ಈಗ ಮತ್ತೊಮ್ಮೆ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಮೈಸೂರಿಗೆ ಬಂದಿದ್ದರು, ಈಗ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ಮತ್ತು ಧಾರವಾಡಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಮೈಸೂರು ದಶಪಥ ಹೆದ್ದಾರಿ ಉದ್ಘಾಟನೆ ಮಾಡಲಿದ್ದಾರೆ. 12:30 ಗಂಟೆಗೆ ಗೆಜ್ಜಲಗೆರೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೆದ್ದಾರಿಯನ್ನು ಸಮರ್ಪಿಸಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಬೃಹತ್ ರೋಡ್ ಶೋ ಕೂಡ ನಡೆಸುವ ಸಾಧ್ಯತೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಗೆಜ್ಜಲಗೆರೆ ಭೇಟಿ ಕೊಡ್ತಾರೆ. 12ನೇ ತಾರೀಕು ಮಾರ್ಚ್ 12ಕ್ಕೆ ಹೆದ್ದಾರಿಯನ್ನು ಸಮರ್ಪಿಸಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದೇ ವೇಳೆ ಬೃಹತ್ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹವಾ ಹೆಚ್ಚಿಸುವುದಕ್ಕೆ ಮೋದಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಸರ್ಕಾರಿ ಅತಿಥಿಗೃಹದ ವೃತ್ತದಿಂದ ಹಳೆ MVG ರಸ್ತೆವರೆಗೆ ರೋಡ್ ಶೋ ಮಾಡಲಿದ್ದಾರೆ. 1.5 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದಲ್ಲಿ ತನಕ. ರೋಡ್ ಶೋಗೆ ಈಗಾಗಲೇ ರೂಟ್ ಮ್ಯಾಪ್ ಕೂಡ ತಯಾರಿಯಾಗಿದೆ. ಪೊಲೀಸ್ ಭದ್ರತೆ ಸೇರಿದಂತೆ ಅಂತಿಮ ಹಂತದ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಸುಮಾರು 30-40 ಸಾವಿರ ಜನ ಸೇರಿಸೋ ಪ್ಲ್ಯಾನ್ ಇದೆ. ಮಾರ್ಚ್ 12ರ ಮಧ್ಯಾಹ್ನ 2:40ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಹುಬ್ಬಳ್ಳಿಗೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 3:15ಕ್ಕೆ ಧಾರವಾಡದ IIT ಪಕ್ಕದಲ್ಲಿ ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ, ಸಾರ್ವಜನಿಕರು ಉದ್ದೇಶಿಸಿ ಮಾತನಾಡುತ್ತಾರೆ. ಧಾರವಾಡದಲ್ಲಿ IIT ಸಂಸ್ಥೆ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬೆಳಗಾವಿಗಿಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿ, ಶಿವಮೊಗ್ಗ ಆಯಿತು, ಈಗ ಮಂಡ್ಯ, ಧಾರವಾಡದಲ್ಲಿ ನರೇಂದ್ರ ಮೋದಿ ಹವಾ ಕ್ರಿಯೇಟ್ ಆಗಲಿದೆ. ಮಾರ್ಚ್ 12ನೇ ತಾರೀಕು ನೋಡಿ, ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆಯಲ್ಲ ಅದನ್ನು ಕೂಡ ಉದ್ಘಾಟನೆ ಆ ದಿನನೇ ಮಾಡ್ತಾರೆ. ಅದಾದ ನಂತರ ಮಂಡ್ಯದಲ್ಲಿ 1.5 ಕಿಲೋಮೀಟರ್ನಷ್ಟು ರೋಡ್ ಶೋವನ್ನು ನಡೆಸ್ತಾರೆ. ಆಮೇಲೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದನ್ನು ಮುಗಿಸ್ಕೊಂಡು ಹುಬ್ಬಳ್ಳಿಗೆ ತೆರಳುತ್ತಾರೆ. ಆಮೇಲೆ ಹುಬ್ಬಳ್ಳಿಯಲ್ಲಿ ಅಂದರೆ ಧಾರವಾಡದಲ್ಲಿ ಹುಬ್ಬಳ್ಳಿಗೆ ತೆರಳುತ್ತಾರೆ. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ತೆರಳಿ ಅಲ್ಲಿ IIT ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು IIT ಪಕ್ಕದಲ್ಲೇ ಒಂದು ಸಮಾವೇಶದಲ್ಲೂ ಕೂಡ ಪಾಲ್ಗೊಳ್ತಾರೆ. ಇದು ಮಾರ್ಚ್ 12ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ.